5 ವರ್ಷದ ಕತೆ ಅನ್ಸುತ್ತೆ ಈ ಪ್ರಾಜೆಕ್ಟ್. ನಾನು ತುಂಬಾ ವರ್ಷಗಳಿಂದ ಫಸ್ಟ್ ಆಫ್ ಆಲ್ ಕನ್ನಡದಲ್ಲಿ ಒಂದು ಪ್ರಾಜೆಕ್ಟ್ ಮಾಡಬೇಕು, ಚೆನ್ನಾಗಿ ಮಾಡಬೇಕು, ಚೆನ್ನಾಗಿರೋ ಕತೆ ಹೇಳೋಣ, ಚೆನ್ನಾಗಿ ಮಾಡೋಣ ಅನ್ನೋದು ಒಂದು ಆಸೆ ಯಾವುದೇ ಆರ್ಟಿಸ್ಟ್ಗಾರು ಇದ್ದೇ ಇರುತ್ತೆ. ನಾನು ಅದನ್ನ ತುಂಬಾ ವರ್ಷಗಳಿಂದ ಪ್ರಯತ್ನ ಮಾಡ್ತಾನೆ ಇದ್ದೆ. ಯಾವ್ದಾದ್ರು ಒಂದು ಸಿನಿಮಾ ಮಾಡೋಣ, ಕೆಲವೊಂದು ಕತೆಗಳು ಬಂದಿತ್ತು, ಕಾನ್ವರ್ಸೇಷನ್ಸ್ ಆಯ್ತು, ಬಟ್ ಯಾವುದೋ ಒಂದು ಕಾರಣಕ್ಕೆ ಅದಾಗಲಿಲ್ಲ. ಮನ್ಸೋರೆಯಿಂದ ನಾನು 5 ವರ್ಷದಿಂದ ಬಿದ್ದಿದ್ದೀನಿ, ಏನಾದ್ರು ಒಂದು ಮಾಡೋಣ ಒಟ್ಟಿಗೆ ಮಾಡೋಣ ಅಂತ. ಆ್ಯಂಡ್ ಸುಮಾರು ಪ್ರಯತ್ನಗಳು ನಾವು ಮಾಡಿದ್ವಿ, ಇನ್ಫ್ಯಾಕ್ಟ್ ಕೆಲವೊಂದು ಶಾರ್ಟ್ ಫಿಲ್ಮ್ಸ್ ಮಾಡೋಣ ಅಂತ ಪ್ಲಾನ್ಗಳಿದ್ದವು, ಬಟ್ ಸರ್ಕಮ್ಸ್ಟಾನ್ಷಿಯಲಿ ಅದಾಗಲಿಲ್ಲ. ಐ ಆಮ್ ವೆರಿ ಗ್ಲ್ಯಾಡ್ ಆಫ್ಟರ್ 5 ಇಯರ್ಸ್ ಈ ಒಂದು ಸ್ಕೇಲಲ್ಲಿ ನನಗೆ ಮನ್ಸೋರೆ ಅಂತ ಡಿರೆಕ್ಟರ್ ಜೊತೆಗೆ ಕೆಲಸ ಮಾಡೋದಕ್ಕೆ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಐ ಥಿಂಕ್ ಇದಕ್ಕಿಂತ ಬೆಟರ್ ಆಪರ್ಚುನಿಟಿ ಯಾರಿಗೂ ಸಿಗೋದಿಲ್ಲ. ಫಸ್ಟ್ ಫಿಲ್ಮ್ ಆಗಿ ಲೀಡ್ ಆಗಿ, ದಿಸ್ ಇಸ್ ಮೈ ಫಸ್ಟ್ ಕನ್ನಡಕ್ಕೆ. ಐ ಆಮ್ ವೆರಿ ಹ್ಯಾಪಿ. ಐ ಹೋಪ್ ದಟ್ ನಮ್ಮ ಇಡೀ ತಂಡ ಈ ಸಿನಿಮಾ ಮುಖಾಂತರ ಒಂದು ಒಳ್ಳೆ ಕಥೆನ ಚೆನ್ನಾಗಿ ಆಚೆ ಬರಲಿ ಅಂತ. ಮೂಲ ಯಾವ ಕಡೆ ಅವರು? ನಾನು ಬೆಂಗಳೂರಿನ ಸರ್. ಸಾರಿ, ಕ್ಯಾರೆಕ್ಟರ್ ಜೊತೆ ಇನ್ನೂ ಚೂರು ಆಲ್ರೆಡಿ ಇವ್ರು ಆಲ್ರೆಡಿ ತುಂಬಾ ಹೇಳಿದ್ದಾರೆ, ಅದಕ್ಕಿಂತ ಜಾಸ್ತಿ ಹೇಳಿದ್ರೆ ಕಥೆನೇ ಹೇಳಬೇಕಾಗತ್ತೆ. ನಿಮ್ಮ ತಯಾರಿ ಸುಮಾರಿವೆ, ಅದನ್ನು ಅಫ್ಕೋರ್ಸ್ ನಿಮ್ಗೆ ಆಲ್ರೆಡಿ ನೋಡಿರ್ತೀರ, ವಯಲಿನ್ ಇದೆ. ಅದು ಬಿಟ್ಟು ಫಿಲಾಸಫಿಕಲ್ ಡೆಪ್ತ್ ಮತ್ತು ಸೈಕಲಾಜಿಕಲ್ ಡೆಪ್ತ್ ಇರುತ್ತೆ, ಬಟ್ ಅದೇ ಅಗೇನ್ ಅದ್ರ ಒಳಗಡೆ ತುಂಬಾ ಹೋಗೋದಿಕ್ಕೂ ಆಗಲ್ಲ. ಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇದು ನನ್ನ 2ನೇ ಸಿನಿಮಾ ಹೀರೋಯಿನ್ ಆಗಿ. ಮೊದಲನೇದು ಬ್ಯಾಡ್ ಮ್ಯಾನರ್ಸ್ ಮಾಡಿದ್ದೆ, 2ನೇದು ರುದ್ರಗರುಡ ಪುರಾಣ. ಇದು ನನ್ನ 3ನೇ ಸಿನಿಮಾ. ರುದ್ರಗರುಡ ಪುರಾಣ ಆದ್ಮೇಲೆ ತುಂಬಾ ದಿನ ವೆಯ್ಟ್ ಮಾಡ್ದೆ ನಾನು ಒಂದು ಒಳ್ಳೆ ಸಿನಿಮಾಕ್ಕೆ. ಮಧ್ಯದಲ್ಲಿ ತುಂಬಾ ಪ್ರಾಜೆಕ್ಟ್ಸ್ ಬಂತು, ಬಟ್ ಯಾವುದು ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರ್ಲಿಲ್ಲ. ಮತ್ತೆ ಹೀರೋಯಿನ್ ಸ್ಕ್ರೀನ್ ಸ್ಪೇಸ್ ಅನ್ನೋದು ಜಾಸ್ತಿ ಅದ್ ಯಾವ ಫಿಲ್ಮ್ ಅಲ್ಲೂ ನಾನು ನೋಡ್ಲಿಲ್ಲ. ಬಟ್ ಈ ಫಿಲ್ಮ್ ನನಗ್ ಬಂದಾಗ ಐ ಥಿಂಕ್ ಯೂನಿವರ್ಸ್ ನಾನು ಕೇಳ್ಕೊಂಡಂಗೆ ಇದು ನನಗೆ ಸಿಕ್ತು ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಇಬ್ಬರಿಗೂ ಈಕ್ವಲ್ ಲೆವೆಲ್ ಅಲ್ಲಿ ಸ್ಕ್ರೀನ್ ಸ್ಪೇಸ್ ಇದೆ. ಅಷ್ಟೇ ಆಕ್ಟಿಂಗಿಗೆ ಒಳ್ಳೆ ಸ್ಪೇಸ್ ಕೂಡ ಇದೆ. ಅಂಡ್ ಕಲಿಯೋದಕ್ಕೆ ತುಂಬಾನೇ ಇದೆ, ಯಾಕೆಂದ್ರೆ ಸರ್ ಈಗಾಗಲೇ ಹೇಳಿದ್ದಾರೆ ನನಗೆ, ನೀನು ಒಬ್ಳೆ ನನಗೆ ಏನೇಳ್ತಾರೆ ಐ ಫೀಲ್ ಫಾರ್ಚುನೇಟ್, ಯಾಕೆಂದ್ರೆ ಮಂಜೂರಿ ಅಂತ ಒಳ್ಳೆ ಡೈರೆಕ್ಟರ್ ಜೊತೆ ನಂಗೆ ಕೆಲಸ ಮಾಡ್ಲಿಕ್ಕೆ ಒಂದೊಳ್ಳೆ ಆಪರ್ಚುನಿಟಿ ಸಿಕ್ಕಿದೆ, ಒಳ್ಳೆ ತಂಡ, ಒಳ್ಳೆ ಕತೆ. ಹೋಪ್ಫುಲಿ ಈ ಸಿನಿಮಾದಿಂದ ನಮ್ಮೆಲ್ಲರ ಜೀವನ ಚೇಂಜ್ ಆಗುತ್ತೆ ಅನ್ನೋದೊಂದು ಆಸೆ ಇದೆ. ಥ್ಯಾಂಕ್ ಯು. ಮನ್ಸೂರಿ ಸರ್ ಜೊತೆ ಇದು ನನ್ನ 3ನೇ ಸಿನಿಮಾ. ಅಂಡ್ ನಾನು ಮತ್ತೆ ಕಾರ್ತಿಕ್ ಮೊದಲನೇ ಸಿನಿಮಾ ಕೆಲಸ ಮಾಡ್ತಾ ಇರೋದು ಜೊತೆಯಾಗಿ ಮನ್ಸೂರಿ ಸರ್ ಪ್ರಾಜೆಕ್ಟ್ಗೆ. ಚಿತ್ರದಲ್ಲಿ ಒಟ್ಟು 6 ಹಾಡುಗಳು ಬರುತ್ತೆ. ನಮಗ್ ತುಂಬಾ ಚಾಲೆಂಜಿಂಗ್ ಆಗಿದೆ, ಸಿನ್ಸ್ ಹೀರೋ ವಯಲಿನ್ ನುಡಿಸ್ತಾರೆ, ಹೀರೋಯಿನ್ ಫ್ಲೂಟ್ ನುಡಿಸ್ತಾರೆ. ಸೊ ಕೆಲಸ ಆಗಲೇ ಶುರು ಆಗಿದೆ. ಒಳ್ಳೆ ರಿಸಲ್ಟ್ ಕೊಡೋದಕ್ಕೆ ನಾವು ಎಕ್ಸೈಟೆಡ್ ಆಗಿದ್ದೀವಿ. ಥ್ಯಾಂಕ್ ಯು. ಎಷ್ಟು ಹಾಡುಗಳು ಪ್ಲಾನ್? 6 ಹಾಡುಗಳು. ನಮಸ್ಕಾರ. ಈಗ ಶೂಟ್ ಮಾಡಿದ್ದು ಆಕ್ಚುಲಿ ನಾನು ಶೂಟ್ ಮಾಡಿಲ್ಲ, ಸತ್ಯಗಳು ಶೂಟ್ ಮಾಡಿದ್ದು. ಮನ್ಸಾರೆ ಜೊತೆ ನನ್ನ ಫಸ್ಟ್ ಪ್ರಾಜೆಕ್ಟು, ತುಂಬ ಹಳೇ ಫ್ರೆಂಡು ನಾವೆಲ್ಲ. ಸೊ ದೇವರಾಜ್ ಜೊತೆ, ದೇವರಾಜ್ ಸರ್ ಜೊತೆನೂ ಈ ಟೀಮ್ ಜೊತೆ ನಮ್ಮದು ಫಸ್ಟ್ ಪ್ರಾಜೆಕ್ಟು. ಸೊ ಆ್ಯಸ್ ಯೂಶ್ವಲ್ ಆಲ್ರೆಡಿ ಡೈರೆಕ್ಟ್ ಹೇಳಿರೋ ಥರ ಒಂದು ಜರ್ನಿ ಸಿನಿಮಾ. ಸೊ ಹಂಗಾಗಿ ತುಂಬ ಲೊಕೇಶನ್ಸ್ ಬರುತ್ತೆ. ಸೊ ನನ್ನ ವರ್ಕಿಗೆ ತುಂಬ ತುಂಬ ಜಾಸ್ತಿ ಕೆಲಸ ಇರುತ್ತೆ ಆ್ಯಸ್ ಎ ಸಿನಿಮಾಟೋಗ್ರಾಫರ್. ಸೊ ಅದನ್ನು ಕರೆಕ್ಟಾಗಿ ಮಾಡೋಕ್ಕೆ ನಾನು ನನ್ನ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಅಂತ. ಬೆಂಗಳೂರಿಂದ ಎಲ್ಲಿವರೆಗೂ ಹೋಗ್ತೀರಾ ಸರ್? ಆಲ್ರೆಡಿ ಡೈರೆಕ್ಟ್ ಹೇಳಿದ್ದಾರೆ ಗೋವಾ. ಡಿಒಪಿ ಯಾರು ಬಾಯ್ ಬಿಟ್ಟಾನ ಕಾರಣ ಮನ್ಸೂರೆ. ನಾನು ಅವರಲ್ಲಿ ಬದಲಾವಣೆ ನೋಡ್ಬೇಕಾಗಿದೆ. ಅವ್ರು ಇನ್ನೇನಾದ್ರೂ ಸ್ಪೆಷಲ್ ಮಾಡೋದು ಇದೆ ಅವ್ರ ಮೈಂಡ್ ಅಲ್ಲಿ, ಕೆಪಾಸಿಟಿ ಇದೆ. ಇಟ್ಕೊಳಕ್ ಆಗಲ್ಲ ಸರ್.
ಮನ್ಸೋರ ಅವ್ರ ಮನಸ್ಸಲ್ಲಿರೋದು ಮತ್ತೆ ಅವ್ರಿಗಿರೋ ಕೆಪಾಸಿಟಿ ಬೇರೆ ಇತ್ತು, ಅದು ನನಗೆ ಗೊತ್ತಿತ್ತು. ಸೊ ಇದೇ ಫಾರ್ಮೆಟ್ ಯಾಕೆ ಬದಲಾವಣೆ ಯಾಕೆ ಆಗಬಾರ್ದು ಇದ್ರ ವಿಚಾರ ಮೇಲೆ ಚರ್ಚೆ ಮಾಡ್ತಾ ಮಾಡ್ತಾ ಅವರು ಕತೆ ಸೃಷ್ಟಿ ಮಾಡಿದ್ದಾರೆ. ಪರದ ಮೇಲೆ ಜುಲೈ ತರ್ತಿದ್ದೀವಿ ನೋಡಿ ಖುಷಿಯಾಗಿ. ಈ ಸಿನಿಮಾ ನೋಡಿದ್ಮೇಲೆ ಇತ್ತೀಚೆಗೆ 2 ವರ್ಷದಲ್ಲಿ ನಡೆದಿದೆ ಸುಮಾರು ಘಟನೆಗಳು, ಅದಕ್ಕೆ ಬ್ಯಾಕಪ್ ಆಗುತ್ತೆ. ನಾವು ಮಾಡೋ ರಿಸರ್ಚ್ ಅಲ್ಲಿ ನೀವೇನಾದ್ರೂ ರಿಚ್ನೆಸ್ ನೋಡಿ ಮಜಾನ. ಅದೇ ಇತ್ತೀಚೆಗೆ ಸೆಲೆಬ್ರಿಟಿಗಳ ಡೈವರ್ಸ್ಗಳು ಅವು ಇವು ಆಗ್ತಾ ಇದಾವೆ, ಅದೇನಾದ್ರು ಮೇಲ್ಗಡೆ ಇರೋ ಸ್ಕ್ರಿಪ್ಟ್ ರೈಟರ್ ಮಾಡೋದು ಅಲ್ಲ, ಈ ರೈಟರ್ ಏನಾದ್ರು ಅದನ್ನ ತಗೊಂಡಿದಾರ ಅಂತ. ಇಲ್ಲಿರೋರ್ಗು ಅದಕ್ಕೂ ಸಂಬಂಧ ಇರೋದೆ, ನೀವು ಮಾಡ್ತಿರೋದು, ನಾನು ಮಾಡ್ತಿರೋದು, ಅವ್ರು ಮಾಡ್ತಿರೋದು, ಕಲ ಸ್ಕ್ರಿಪ್ಟ್ ರೈಟರ್ ಮೇಲ್ಗಡೆ. ಆದ್ರೆ ನೋಡಿ ನೋಡಕ್ ಹೋಗ್ಬೇಡಿ ಕಷ್ಟ ಆಗ. ಕೇಳಿದ್ರಲ್ಲ ಸರ್ ನೀವು ದೇವರಾಜ್ ಸರ್ಗೆ ಅಂದ್ರೆ ಮನ್ಸಾರ ಈ ಸಿನಿಮಾ ಯಾಕೆ ಒಪ್ಕೊಂಡ್ರಿ ಅಂತ, ಫಸ್ಟ್ ಒಪ್ಕೊಳ್ಳೋದು ಮನ್ಸಾರ ಒಪ್ಕೊಂಡಿದ್ದಾರೆ. ಸೊ ಅನಂಬಿಕೆ ಅದು. ಅದ್ರ ಜೊತೆಗೆ ಲಾಸ್ಟ್ 1 ವರ್ಷದಲ್ಲಿ ನಾನು ಇದೊಂದು ಕತೆ ಅಂತಲ್ಲ ದೊಡ್ಡ ಕತೆಗಳನ್ನು ಮಾಡಿ ಬ್ಯಾಂಕ್ ಮಾಡಿ ಇಟ್ಬಿಟ್ಟಿದ್ದೀನಿ. ಒಂದು 1 ಕೋಟಿ ಸಿನಿಮಾದಿಂದ ಹಿಡಿದು 100 ಕೋಟಿವರೆಗೂ ಕತೆಗಳು ಬರೆದಿಟ್ಟಿದ್ದೀನಿ. ಬಟ್ ಈ ನನಗೆ ಒಂದು ಅನ್ನಿಸ್ತು, ನಾನು ಕಳ್ಕೊಂಡಿರೋದನ್ನ ಎಲ್ಲಿ ಕಳ್ಕೊಂಡಿದ್ದೀವಿ ಅಲ್ಲಿ ಬಿಟ್ಬಿಟ್ಟು ಬೇರೆ ಕಡೆ ಹುಡುಕ್ತಾ ಇದ್ದೀವಿ ಅಂತ. ಚಿತ್ರರಂಗದಲ್ಲಿ ಚಿತ್ರರಂಗದ ಒಟ್ಟಾರೆ ಸಮಸ್ಯೆ ಬಗ್ಗೆ ನಾನು ಹೇಳೋದು, ಎಲ್ಲೋ ಎಲ್ಲಿ ಕಳ್ಕೊಂಡಿದ್ದೀವಲ್ಲ ಅಲ್ಲಿ ಹುಡುಕಿದ್ರೇ ನಾವು ಕಳ್ಕೊಂಡಿರೋದು ಸಿಗೋದಕ್ಕೆ ಸಾಧ್ಯ ಅಂತ. ಅದಕ್ಕೆ ಇಲ್ಲಿಂದ ಶುರು ಮಾಡೋಣ ಅಂತ ಹೇಳ್ಬಿಟ್ಟು, ಇದು ನಂದು ಹೊಸ ಜರ್ನಿ ಇದು. ಇಲ್ಲಿಂದ ಇಲ್ಲಿವರೆಗೂ ಸಿನಿಮಾ ಬಗ್ಗೆ ನನಗಿರುವಂಥ ಕಲ್ಪನೆ ಆಗ್ಬೋದು, ಥಿಯರಿ ಆಗ್ಬೋದು, ಅದರ ಅನುಭವ ಆಗ್ಬೋದು, ಇಲ್ಲಿವರೆಗೂ ಹೇಳಿದ ಫಾರ್ಮೆಟೇ ಬೇರೆ. ಇಲ್ಲಿಂದ ನನ್ನ ಜರ್ನಿ ಬೇರೆ ಥರನೇ ಶುರು ಮಾಡೋಣ ಅಂತೇಳಿ ಈ ಕತೆ ಮಾಡ್ಕೊಂಡಿದ್ದೀವಿ. ಇದು ಲವ್ ಸ್ಟೋರಿ ಸರ್. ಥ್ಯಾಂಕ್ ಯು ಸೋ ಮಚ್. ಬೇರೆ ಏನಾದರೂ ಹೇಳೋದು ಅದೇ ಲಾರ್ಜರ್ ಸೆಕ್ಷನ್ ಆಫ್ ಆಡಿಯನ್ಸ್ ರೀಚ್ ಆಗೋಣ ಅಂತ. 100% ಪ್ರೇಕ್ಷಕರಿಗೆ ಸಿನಿಮಾ ತೋರಿಸೋಣ ಅಂತ ಸರ್. 100% ಅಂದರೆ ಏನು ಗೊತ್ತಾ, ಅವ್ರಿಗೆ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡೋ ಅನ್ನೋ ಅಭ್ಯಾಸನ ಮತ್ತೆ ಮಾಡಿಸೋಣ ಅಂತ. ಅದರ ಜೊತೆಗೆ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡಬೇಕು. ಮುಖ್ಯವಾಗಿ ನಮ್ಮ ನಿರ್ಮಾಪಕರಿಗೆ ದೇವರಾಜ್ ಸರ್ ಇನ್ಕ್ಲೂಡೆಡ್ ಆಗಿ ಎಲ್ಲ ನಿರ್ಮಾಪಕರಿಗೂ ಇನ್ವೆಸ್ಟ್ಮೆಂಟ್ ರಿಕವರಿ ಆಗಬೇಕು. ಅವರು ಈ ಕಾರ್ಪೊರೇಟ್ ಅವ್ರ ಹತ್ರ ಕೇಳಿಕೊಂಡು ಸಿನಿಮಾ ಆಗ್ತಾ ಇಲ್ಲ ಅನ್ನೋ ಕೊರಗ್ಬಿಟ್ಟು ಪ್ರೇಕ್ಷಕರೇ ಅವ್ರನ್ನ ಮುನ್ನಡೆಸುವಂಥ ಒಂದು ವಾತಾವರಣ ಕನ್ನಡದಲ್ಲಿ ನಿರ್ಮಾಣ ಆಗಬೇಕು ಅನ್ನೋ ನನ್ನ ಆಸೆ. ಅದಕ್ಕೆ ಒಂದು ಸಣ್ಣ ಪ್ರಯತ್ನ, ಮೊದಲ ಪ್ರಯತ್ನ ಇದು.